ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ನಗರದ 1ನೇ ಅಡ್ಡ ರಸ್ತೆಯಲ್ಲಿ ಪುರುಷರು ಮಕ್ಕಳಿಗಾಗಿ ನೂತನವಾಗಿ ಪ್ರಾರಂಭಿಸಲಾಗಿರುವ ವಿರಾಟ್ ಕಲೆಕ್ಷನ್ಗೆ ಒಮ್ಮೆ ಭೇಟಿ ನೀಡಿ. ನಿಮ್ಮ ಆಯ್ಕೆಗಾಗಿ ಹಲವು ವಿವಿಧ ಉಡುಪುಗಳು ಲಭ್ಯ. ಪ್ರಧಾನಮಂತ್ರಿ ಘೋಷಿಸಿರುವ ಲಾಕ್ಡೌನ್ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಕೆಎಫ್ ನಗರದಲ್ಲಿರುವ ಪರಿಸ್ಥಿತಿಯ ಗ್ರೌಂಡ್ ರಿಪೋರ್ಟ್ ನೋಡೋಣ ಬನ್ನಿ. ನರೇಂದ್ರ ಮೋದಿಯವರು ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಸುಮಾರು ಮುಂದಿನ ತಿಂಗಳು ಏಪ್ರಿಲ್ 14ನೇ ತಾರೀಕುವರೆಗೂ ಲಾಕ್ಡೌನ್ ಆಗಬೇಕು ಅಂತ ಹೇಳಿದ್ದಾರೆ. ಆದರೆ ಕೆಜಿಎಫ್ ನಗರದಲ್ಲಿ ಮಾತ್ರ ಅದರ ಸಂಪೂರ್ಣವಾಗಿ ಸಾರ್ವಜನಿಕರು ಉಲ್ಲಂಘನೆ ಮಾಡ್ತಾರೆ. ಎಲ್ಲರಿಗೂ ಅದರ ಬಗ್ಗೆ ಒಂದು ವೈರಸ್, ಕೊರೋನಾ ವೈರಸ್ ಬಗ್ಗೆ ಯಾವುದೇ ಅರಿವೇ ಇಲ್ಲ. ಅದರ ಜೊತೆ ಒಳಗೆ ನಿನ್ನೆ ಎಂ ಜಿ ಮಾರ್ಕೆಟ್ನಲ್ಲಿರುವಂಥ ವ್ಯಾಪಾರಸ್ಥರಲ್ಲಿ ಪೊಲೀಸರು, ತಹಶೀಲ್ದಾರು, ನಗರಸಭೆ ಪೌರಾಯಿತರು ಎಲ್ಲರೂ ಸೇರಿ ಒಂದು ಸಭೆ ನಡೆಸಿ ಒಂದು ದಿನದಲ್ಲಿ 10 ಅಂಗಡಿಗಳು ಮಾತ್ರ ತೆರೆದಿಟ್ಟು ಅವರು ವ್ಯಾಪಾರ ವಹಿವಾಟುಗಳು ನಡೆಸ್ಬೋದು ಅಂತ ಹೇಳಿ ಅನುಮತಿ ಕೊಟ್ಟಿದ್ದಾರೆ. ಆದರೆ ಆ ಎಂ ಜಿ ಮಾರ್ಕೆಟಿನ ಅಸೋಸಿಯೇಷನ್ನಲ್ಲಿ ಸರಿಯಾದ ಒಮ್ಮತಕ್ಕೆ ಮೂಡದಿರುವುದರಿಂದ ಇವತ್ತು ಸಂಪೂರ್ಣವಾಗಿ ಲಾಕ್ಡೌನ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳು ತೆಗೆದುಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಎಂ ಜಿ ಮಾರ್ಕೆಟ್ನ ಮುಂಭಾಗದಲ್ಲಿ ಸೇರಿದರು. ಸೊ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಸಹ ಲಾಠಿ ಚಾರ್ಜ್ ಮಾಡಿ ಜನರನ್ನು ಓಡಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಎಂ ಜಿ ಮಾರ್ಕೆಟ್ ನಗರಸಭೆಯವರು ಈ ಮಾರಾಟ ಮಾಡಲಿಕ್ಕೆ, ತರಕಾರಿ ಮಾರಾಟ ಮಾಡಲಿಕ್ಕೆ ಮತ್ತು ದಿನಸಿಗಳನ್ನ ಮಾರಾಟ ಮಾಡಲಿಕ್ಕೆ ಮುನ್ಸಿಪಲ್ ಗ್ರೌಂಡು, ಮಲಯಾಳಿ ಗ್ರೌಂಡು ಹಾಗೂ ವೆಂಕಟರಮಣ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಆದರೆ ಆ ಸ್ಥಳಗಳಲ್ಲಿ ನಾವು ಮಾರಾಟ ಮಾಡಿದ್ರೆ ತರಕಾರಿಗಳು ಹಾಳಾಗಬಹುದು, ಆದ್ದರಿಂದ ನಮಗೆ ಇಲ್ಲೇ ಅನುಮತಿ ಕೊಡಬೇಕು ಅಂತ ಹೇಳಿ ಈ ಭಾಗದ ಎಂ ಜಿ ಮಾರ್ಕೆಟಲ್ಲಿ ಮಾರಾಟ ಮಾಡುವಂತಹ ತರಕಾರಿ ವ್ಯಾಪಾರಸ್ಥರು ವಾದ ವಿವಾದಕ್ಕೆ ಪೊಲೀಸರ ಜೊತೆ ಇಳಿದಿತ್ತು. ಈಗಾಗಲೇ DYSP ಅವರು ಬಂದು ಅವರಿಗೆ ಮನವರಿಕೆ ಮಾಡುವಂತಹ ಕೆಲಸ ಮಾಡ್ತಾನೇ ಇದ್ದಾರೆ. ಮಾಡ್ತಾನೇ ಇದ್ರು ಸಹ ಈ ವ್ಯಾಪಾರಸ್ಥರು ಯಾವುದೇ ಒಂದು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದರ ಜೊತೆಗೆ ಸಾರ್ವಜನಿಕರು ಸಹ ಯಾವುದೇ ಭಯನೇ ಇಲ್ಲ ಅವರಲ್ಲಿ. ಯಾಕೆಂದರೆ ವೈರಸ್ ಅನ್ನೋದು ಯಾವರ ಸೋಂಕು ಯಾರಲ್ಲಿ ಇರುತ್ತೆ ಅನ್ನೋದ್ರ ಕೂಡ ಮಾಹಿತಿ ಇರಲ್ಲ. ಆದ್ದರಿಂದ ಎಲ್ಲರೂ 3 ಅಂತರ ಹಾಕಿಕೊಂಡು ನೀವು ವ್ಯಾಪಾರ ಮಾಡಬೇಕು, ನಿಲ್ಲಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ಅವರಿಗೆ ಭಯ ಇಲ್ಲ. ಅವರು ಮನಸ್ಸಲ್ಲಿ ಭೀತಿ ಇಲ್ಲದೆ ಎಲ್ಲರೂ ಗುಂಪು ಗುಂಪಾಗಿ ನಡೆದಾಡ್ಕೊಂಡು ಹೋಗುವಂತಹದ್ದು ಮತ್ತು ಅಲ್ಲಲ್ಲಿ ಕುಳಿತಿರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದೆ ಕೆಎಫ್ ನಗರದಲ್ಲಿ. ಈಗಾಗಲೇ ಈ ಹಿನ್ನೆಲೆಯಲ್ಲೇ ಪೊಲೀಸರು ತಾಳ್ಮೆ ಸಹ ಪರೀಕ್ಷೆ ಮಾಡಬೇಡಿ, ದಯವಿಟ್ಟು ನೀವು ಮನೆಯಲ್ಲೇ ಇರಿ, ನಮ್ಮ ಸಲಹೆ ಕೂಡ ಅಷ್ಟೇ, ಅಗತ್ಯ ಇದ್ದಾಗ ಮಾತ್ರ ಮನೆಯಿಂದ ಹೊರಬನ್ನಿ, ಹೊರಬಂದು ನಿಮಗೆ ಬೇಕಾಗಿರುವಂತಹ ವಸ್ತುಗಳು 3 ಅಂತರ ತಿಳಿಸ್ಕೊಂಡು ಅಗತ್ಯ ವಸ್ತುಗಳನ್ನ ತುಂಬಿಕೊಂಡು ಮನೆಗೆ ಹೋಗಿ. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮನೆ ಒಳಗಿರಿ. ಈ ರೋಗ ತೀವ್ರತೆ ತುಂಬ ಇದೆ, ಆದ್ದರಿಂದ ದಯವಿಟ್ಟು ಪೊಲೀಸರ ಸಲಹೆ, ಸರ್ಕಾರದ ಸಲಹೆ, ಪೌರಾಯುಕ್ತರ ಸಲಹೆಯನ್ನು ಪಾಲನೆ ಮಾಡಿ ಅಂತ ಹೇಳಿ ಮನವಿ ಮಾಡ್ತಾರೆ. ಕೇಜಲ್ ಕೊಂಚ ಕೂಡ ಅವೇರ್ನೆಸ್ಸೇ ಇಲ್ಲ ನಾ ಎಬ್ಬಿಡಿ ನಿಮ್ಗೆ ಜನಕ எப்படி சுத்துறீங்க அறிவியல் இல்லையே உங்களுக்கு என்ன மேடம் இப்படியெல்லாம் பக்கா போகிறேன் ಜನರಿಗೆ ತಿಳುವಳಿಕೆ ನೀಡಬೇಕಾದವರೇ ಬೇಜವಾಬ್ದಾರಿಯಿಂದ ಮಾಜಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಉಪಾಧ್ಯಕ್ಷ ಎನ್ ಶ್ರೀನಿವಾಸ್ ಸಾರ್ವಜನಿಕರ ಗುಂಪಿನಲ್ಲಿ ಕಾಣಿಸಿಕೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಜನಗಳಿಗೆ ಉಪಯೋಗ ಒಂದು ಡಿಸಿಷನ್ ತಗೋಬೇಕು. ನನ್ನ ಮನೆಯಿಂದ ಪರ್ಸನಲ್ ಗೇನ್ ಇರೋದಿಲ್ಲ, ಅರ್ಥ ಮಾಡ್ಕೋಬೇಕು. 21 ದಿವಸ ಲಾಕ್ಡೌನ್ ಇದೆ, ಮಾರ್ಕೆಟ್ ಅಲ್ಲಿ ಎಲ್ಲ ಒಂದೇ ಕಡೆ ಸೇರಿದ್ರೆ ಜನಗಳಿಗೆ ರೋಗ ಆಡುತ್ತೆ, ರೋಗ ಕಾಡುಕೊಳ್ತಾರೆ. ತರಕಾರಿ ತಾಣಕ್ಕೆ ಜನ ಜಾಸ್ತಿ ಬರ್ತಾರೆ, ತರಕಾರಿ ಬೇರೆ ಗ್ರೋಸರಿ ಸಮಸ್ಯೆ ಇರಲ್ಲ, ಎಲ್ಲ ಕಡೆ ಗ್ರೋಸರಿ ಇದೆ.
ತರಕಾರಿ ಅವ್ರವ್ರ ಏರಿಯಾಗೆ ಹೋದ್ರೆ ಅವ್ರಿಗೆ ಸಮಸ್ಯೆ ಆಗಲ್ಲ ಅಂತೇಳಿ ಅವ್ರಿಗೆ ಬೇರೆ ಬೇರೆ ಏರಿಯಾ ಇದೆ. ಅವ್ರಿಗೆ ಬುದ್ಧಿ ಇರ್ಬೇಕಲ್ವಾ, ತರಕಾರಿ ನಾವೇ ಮುಂದೆ ಮುಂದೆ ನಿಂತು ಎಲ್ಲ ಆಕ್ಷನ್ ಮಾಡಿ ಎಲ್ಲ ತಗೊಂಡು ಹೋಗ್ಲಿ ಕೇಳಿದ್ವಿ ಸರ್. ಎಲ್ಲ ತಗೊಂಡೋಗಿದಾರೆ, ರೋಗ ಆಡಬಾರ್ದು ಅನ್ನೋದು ನಿಮ್ಮಲ್ಲಿ ನಿಮ್ಮಲ್ಲಿ ದಿನ ಬಂದು ಸರ್ ಗೇಟ್ ಓಪನ್ ಇದ್ರೆ ಬೇರೆಯವರಿಗೆ ವ್ಯಾಪಾರ ಇಲ್ಲ, ಬಟ್ಟೆ ವ್ಯಾಪಾರ ಇಲ್ಲ, ಚಪ್ಪಲಿ ಅಂಗಡಿ ವ್ಯಾಪಾರ ಇಲ್ಲ, ಬೇರೆ ವ್ಯಾಪಾರ ಇಲ್ಲ, ಅವ್ರಿಗೆ ಸಿಮೆಂಟ್ ಅಂಗಡಿ ವ್ಯಾಪಾರ ಇಲ್ಲ, ಅವ್ರು ಅವ್ರಿಗೆ ಮಾತ್ರ ಲಾಸ್ ಆಗುತ್ತೆ, ಅವ್ರಿಗೂ ಲಾಸ್ ಆಗುತ್ತೆ. ಎಸೆನ್ಷಿಯಲ್ ಸರ್ವಿಸ್ ಸೇವೆ ಮಾಡೋ ಮನೋಭಾವ ಇರ್ಬೇಕು, ಸರ್ವಿಸ್ ಮಾಡೋ ಮನೋಭಾವ ಇರ್ಬೇಕಾಗುತ್ತೆ, ಕಾಂಪಿಟೇಷನ್ ಮಾಡೋ ಮನೋಭಾವ ಇರ್ಬಾರ್ದು. ಸರ್ವಿಸ್ ಮಾಡೋದು ಜನಗಳಿಗೆ ತೊಂದರೆ ಆಗಂಗೆ ಸರ್ವಿಸ್ ಮಾಡ್ತೀನಿ ಅಂತ ಯೋಚನೆ ಇಟ್ಕೊಂಡು ಮಾಡಿ, ದುಡಿತೀನಿ ಅಂತ ಯೋಚನೆ ಇಟ್ಕೊಂಡು ಮಾಡ್ಬಾರ್ದು. ಸಾರ್ವಜನಿಕರು ಪೊಲೀಸರ ಮಾತು ಕೇಳದ ಹಿನ್ನೆಲೆಯಲ್ಲಿ ಇಂದು ಎಂಜಿ ಮಾರುಕಟ್ಟೆ ಮುಂಭಾಗದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಹಾಗೂ ಇತರ ಸಿಬ್ಬಂದಿಗಳು ಗುಂಪಾಗಿ ನಿಂತಿದ್ದ ಸಾರ್ವಜನಿಕರನ್ನು ಚದುರಿಸುವ ಕೆಲಸದಲ್ಲಿ ತೊಡಗಿದ್ದರು. ಮನೆ ಒಳಗಡೆ ಇದ್ದರೆ ಯುಗಾದಿ, ಹೊರಗಡೆ ಬಂದರೆ ಸಮಾಧಿ. ಯುಗಾದಿ ಹಬ್ಬದ ಹೊಸ ತೊಡಕು ಹಿನ್ನೆಲೆ ಸಾರ್ವಜನಿಕರು ತರಕಾರಿ ಹಾಗೂ ಮಾಂಸವನ್ನು ಖರೀದಿಸಲು ಮುಗಿಬಿದ್ದಿದ್ದರು. ಈ ವೇಳೆ ನಗರದ ಎಂಜಿ ಮಾರುಕಟ್ಟೆ ಹಾಗೂ ಇತರೆ ಸ್ಥಳಗಳಲ್ಲಿ ವೃತ್ತ ನಿರೀಕ್ಷಕ ಸೂರ್ಯಪ್ರಕಾಶ್ ಹಾಗೂ ಸಿಬ್ಬಂದಿ ಲಘು ಲಾಠಿ ಪ್ರಹಾರ ನಡೆಸಿ ಗುಂಪನ್ನು ಚದರಿಸಿದರು.